ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ, ನುಂಕೊಂಡು ನಡೆಯೋನೆ ಮನುಜಾತಾನೆ. ಎದ್ದಿದ್ದು ಇರ್ತದೆ, ಹೋಗಿದ್ದು ಹೋಯ್ತದೆ, ಮನುಸತ್ವ ಮರೆದ್ರೆ ತಪ್ಪು ಸಾನೆ. ಅನ್ಸರ್ಸ್ಕೊಂಡ್ ಹೋದ್ರೆ ಎಲ್ಲ ಮಕ್ಕಳಾಟಾನೆ. ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಈ ವ್ಲಾಗ್ ಒಂದು ಸಾಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಚಪ್ಪಾಳೆ, ಯಾರಿಗೆ ನನ್ನ ಸಾಂಗ್ ಇಷ್ಟ ಆಗಿಲ್ಲ ಚಪ್ಪಾಳೆ, ಐ ಮೀನ್ ನನ್ನ ವಾಯ್ಸ್ ಇಷ್ಟ ಆಗಿಲ್ಲ ಚಪ್ಪಾಳೆ, ಯಾರಿಗೆ ಇಷ್ಟ ಆಯ್ತು ಅವ್ರಿಗೂ ಚಪ್ಪಾಳೆ. ಸೊ ಐ ನೋ ಐ ಆಮ್ ದಿ ವರ್ಸ್ಟ್ 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 ಸಿಂಗರ್. ನನಗೆ ಹಾಡು, ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನನಗೆ ಚೆನ್ನಾಗಿ ಹಾಡೋಕ್ ಬರಲ್ಲ. ಬಟ್ ಏನಕ್ಕೆ ಆದ್ರೂ ಹಾಡಿದ್ದೀನಿ ಅಂತ ಅಂದ್ರೆ, ಬಿಕಾಸ್ ನನಗೆ ಲಿರಿಕ್ಸ್ ತುಂಬಾನೇ ಇಷ್ಟ ಅಂಡ್ ನಾನು ನಿಮ್ ಜೊತೆ ಇದನ್ನ ಫಾರ್ ಸಮ್ ರೀಸನ್ ಐ ಡೋಂಟ್ ನೋ ಹಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಹಾಡಿದ್ದು. ಅಂಡ್ ಯಾರೆಲ್ಲ ನನ್ನ ಚಾನೆಲ್ಸ್ಗೆ ಹೊಸದಾಗಿ ಬಂದಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಯಾವ ಥರ ಕಾಂಟೆಂಟ್ ಮಾಡಬೇಕು, ನಿಮಗೆ ಯಾವ ಥರ ನಾನು ಜಾಸ್ತಿ ಇಷ್ಟ, ನನಗೆ ಒಂದು ಸ್ವಲ್ಪ ಐಡಿಯಾಸ್ ಕೊಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸೊ ಬನ್ನಿ, ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಅನಿಸಿರ್ಬೋದು, ಏನು ಇವತ್ತು ಲಕ್ಷ್ಮಿ ಅವರು ಒಂದು ಸ್ವಲ್ಪ ಹಾಡೆಲ್ಲ ಹಾಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾರಲ್ಲಪ್ಪ, ಏನು ಸಮಾಚಾರ ಅಂತ ಅನ್ಕೋತೀರಾ? ಏನೋ ಆಬ್ವಿಯಸ್ಲಿ. ಸೊ ಸಮಾಚಾರ ಏನೂ ಇಲ್ಲ, ಮಾಮೂಲಿ ಅದೇ ರಾಗ ಅದೇ ಹಾಡೆ. ಬಟ್ ಸ್ಟಿಲ್ ಏನಕ್ಕೆ ಹಾಡು ಹಾಡಿದೆ ಕಮಿಂಗ್ ಟು ದ ಪಾಯಿಂಟ್ ಅಂತಂದ್ರೆ, ಬಿಕಾಸ್ ಐ ಇಗ್ನೋರ್ ಹೇಟ್ ಕಮೆಂಟ್ಸ್, ಐ ಇಗ್ನೋರ್ ನೆಗೆಟಿವಿಟಿ. ಬಟ್ ಸ್ಟಿಲ್ ನಾನೊಂದು ಮನುಷ್ಯ ತಾನೆ, ಅದಕ್ಕೇನೆ ಸರಿ ಆಯ್ತು ಒಂದ್ ಸ್ವಲ್ಪ ಹೇಳಲ್ಲ ಅಂತ ಅನ್ಕೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದ್ರೆ, ನನ್ಗೆ ಒಬ್ರು ಕಾಮೆಂಟ್ ಮಾಡಿದ್ರು, ಲಡ್ಡು ಬಂದ್ಮೇಲೆ ನೀವು ಲಕ್ಷಿತ್ನ ಹಾಗೂ ನಮ್ಮ ಕಣ್ಮಣಿಯವ್ರನ್ನ ಒಂದ್ ಸ್ವಲ್ಪ ಮರ್ತು ಬಿಟ್ಟಿದ್ದೀರಾ, ಒಂದ್ ಸ್ವಲ್ಪ ಅಷ್ಟೊಂದ್ ಇವಾಗ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ. ಸೊ ಐ ಎಗ್ರಿ, ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಐ 100% ಎಗ್ರಿ. ಮರ್ತಿದ್ದೀರಾ ಆಬ್ವಿಯಸ್ಲಿ, ನೀವು ಯಾರು ಅವ್ರ ನನ್ ಮಕ್ಕಳು ಆಬ್ವಿಯಸ್ಲಿ. ಸೊ ಮರ್ತಿಲ್ಲ ನಂಗೆ, ಆಕ್ಚುಲಿ ಅವ್ರು ಒಂದ್ ಸ್ವಲ್ಪ ಸಾಫ್ಟ್ ಆಗು ಹೇಳ್ಬೋದಿತ್ತು, ಬಟ್ ತುಂಬಾನೇ ರೂಡ್ ಆಗಿ ಆತರ ಮುಖಕ್ಕೆ ಹೊಡೆದಂಗ ಆತರ ಕಾಮೆಂಟ್ ಬಂತು, ನನಗೆ ಸ್ವಲ್ಪ ಬೇಜಾರಾಯ್ತು. ಅದಕ್ಕೆ ನಾನು ಒಂದು ಪಾಯಿಂಟ್ ನ ಈ ಒಂದು ಅಲಿಗೇಷನ್ ನ ಕ್ಲಿಯರ್ ಮಾಡಬೇಕು ಅಂತ. ಸೊ ಲಕ್ಷಿತ್ ಹಾಗೂ ನನ್ನ ಕಣ್ಮಣಿ ಇದಾರಲ್ಲ, ಇಬ್ರು ಇಬ್ರು ನನ್ ಮಕ್ಕಳೇನೆ. ನನ್ ದೇವ್ರ ಹತ್ರ ಪ್ರೇ ಮಾಡ್ಬೇಕಾದ್ರೆ, ನನ್ನ ಮೂರ್ ಜನಕ್ ಮಕ್ಳಿಗೂ ಒಳ್ಳೇದ್ ಮಾಡಪ್ಪ, ನನ್ನ ಮೂರ್ ಜನ ಮಕ್ಳಿಗೂ ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ಅಂತಾನೆ ಕೇಳ್ಕೊಳ್ಳೋದು ಹೊರತು, ಲಡ್ಡುಗ್ ಮಾತ್ರ ಒಳ್ಳೇದ್ ಮಾಡಪ್ಪ, ಲಡ್ಡುಗ್ ಮಾತ್ರ ವಿದ್ಯಾಬುದ್ಧಿ ಕೊಡಪ್ಪ ಅಂತ ನಾನು ಯಾವತ್ತೂ ಕೇಳ್ಕೊಳ್ಳೋದು ಇಲ್ಲ. ಫಸ್ಟ್ ಆಫ್ ಆಲ್ ಸರಿನಾ, ನನ್ ಫ್ರೆಂಡ್ ನಂಗೆ ದೇವ್ರ ಹತ್ರ ನಂಗೆ ಲಡ್ಡು ಅಂತಾನು ಅಷ್ಟಾಗಿ ಬರಲ್ಲ, ನನ್ನ ಮೂರ್ ಜನ ಮಕ್ಕಳು ಅಂತಾನೆ ಬರೋದು, ಅದ್ ನನಗ್ ಗೊತ್ತು. ಸೊ ಅದೊಂದು. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಟೈಮ್ ಸ್ಪೆಂಡ್ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ಕಡಿಮೆ ಮಾಡ್ತಾ ಇದ್ದೀನಿ ಅಂತಲ್ಲ, ಕಡಿಮೆ ಆಗ್ತಾ ಇದೆ ಅದು ಬೈ ಡಿಫಾಲ್ಟ್ ಆಗಿ. ಅದು ಯಾಕೆ ಅಂತ ಅಂದ್ರೆ, ಇವಾಗ ಲಡ್ಡು ಒಂದು ತುಂಬಾನೇ ಚಿಕ್ಕ ಪಾಪು ಇಬ್ರನ್ನ ಕಂಪೇರ್ ಮಾಡಿದ್ರೆ, ಅಂಡ್ ಅವನಿಗೆ ಒಂದು ಸ್ವಲ್ಪ ಜಾಸ್ತಿ ಗಮನ ಹೋಗುತ್ತೆ, ಬಿಕಾಸ್ ಅವನಿಗೆ ಇವಾಗ ನಾನು ಜಾಸ್ತಿ ಬೇಕು ಕಂಪೇರ್ ಟು ಲಕ್ಷಿತ್ ಹಾಗೂ ನಮ್ಮ ಕಣ್ಮಣಿಗೆ. ಬಿಕಾಸ್ ಇವ್ನಿಗೆ ಫೀಡಿಂಗ್ ಆಗಿರ್ಲಿ ಅಥವಾ ಪಾಟಿ ಮಾಡ್ತಾನೆ, ಕ್ಲೀನಿಂಗ್ ಆಗಿರ್ಲಿ, ಸ್ನಾನ ಆಗಿರ್ಲಿ, ನಿದ್ದೆ ಎಲ್ಲಾನು ಜಾಸ್ತಿ, ಆಬ್ವಿಯಸ್ಲಿ ಜಾಸ್ತಿ ಎಲ್ಲ ಆಬ್ವಿಯಸ್ಲಿ ನಾನೇ ಮಾಡೋದು. ಸೊ ಅದಕ್ಕೇನೆ ಆ ಕಡೆ ಜಾಸ್ತಿ ಟೈಮ್ ಸ್ಪೆಂಡ್ ಆಗ್ತಾ ಇದೆ. ಬಟ್ ಹಂಗಂತ ನಾನು ಇವ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತಲ್ಲ, ಇವ್ರ ಕಡೆ ಏನಪ್ಪ ಅಂತಂದ್ರೆ, ಓಕೆ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್, ಅಂಡ್ ಇವ್ರ ಕಡೆ ಹೆಂಗೆ ಅಂತಂದ್ರೆ, ಲಡ್ಡು ನೀಡ್ಸ್ ಬಿ ಮೋರ್, ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಫ್ರೆಂಡ್ಸ್. ಇಲ್ಲಾಂದ್ರೆ ನಂಗೆ ಆ ಥರ ಏನೂ ಇಲ್ಲ, ನನ್ನ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ, ನನಗೆ ಮೂರು ಜನ ಮಕ್ಕಳು ಒಂದೇನೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಈ ಒಂದು ಪಾಯಿಂಟ್ ನ ಕ್ಲಿಯರ್ ಮಾಡಿದ್ದೀನಿ. ಸ್ವಲ್ಪ ಬೇಜಾರಾಯ್ತು ಅಷ್ಟೇ, ಬಟ್ ದಟ್ಸ್ ಓಕೆ. ಅಂಡ್ ಇನ್ನೊಂದು ಬಿಗ್ 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 ಥ್ಯಾಂಕ್ ಯು ಫಾರ್ ಯು ಆಲ್, ಬಿಕಾಸ್ ತುಂಬಾ ಜನ ನನಗೆ ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಮಾಡ್ತೀರಾ, ತುಂಬಾ ಒಳ್ಳೆ ಕಾಮೆಂಟ್ಸ್ ಮಾಡ್ತೀರಾ, ಯೂಟ್ಯೂಬ್ ಕಾಮೆಂಟ್ಸ್ ಅಲ್ದೇ ಇನ್ಸ್ಟಾಗ್ರಾಮ್ ಅಲ್ಲೂ ಒಂದ್ಬಿಟ್ಟು ಮೆಸೇಜ್ ಮಾಡ್ತೀರಾ. ಅಂಡ್ ನನ್ನ ರೀಸೆಂಟ್ ಕಾಮೆಂಟ್ಸ್ ಅಲ್ಲಿ ಒಂದು ಕಾಮೆಂಟ್ ಬಂದು, ಅಕ್ಕ ನಿಮ್ ಮಾತು ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿದೀರಾ. ಸೊ ತುಂಬಾ ಥ್ಯಾಂಕ್ಸ್ ಯಾರ್, ಐ ಇಲ್ಲಿ ಡೋಂಟ್ ನೋ ನಾನು ಯಾವ ತರ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ನಾನು ಯಾವ ತರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ನನಗೆ ಗೊತ್ತಿಲ್ಲ. ಸಮ್ ಟೈಮ್ಸ್ ಏನನ್ಸುತ್ತೆ ಗೊತ್ತಾ, ಲೈಕ್ ನನ್ಗೆ ಅನ್ಸುತ್ತೆ ಅಯ್ಯೋ ನಾನು ಏನಪ್ಪಾ
ಯಾವ ಥರ ಏನೋ ಕಾಂಟೆಂಟ್ ಮಾಡಲಿ, ನಂಗೆ ಭಯ ಆಗ್ತಾಯಿದೆ. ಬಿಕಾಸ್ ಐ ಡೋಂಟ್ ಐ ರಿಯಲಿ ಡೋಂಟ್ ವಾಂಟ್ ಅ ಬೋರ್ ಯು ಪೀಪಲ್. ಇವಾಗ ಒಂದು ವೀಡಿಯೋ ಚೆನ್ನಾಗಿ ಓಡಿಲ್ಲ ಅಂತಂದರೆ ನಂಗೆ ಫುಲ್ ಟೆನ್ಷನ್ ಆಗ್ತೀನಿ, ಯಾಕೆ ಇವಾಗ ಇವ್ರಿಗೆ ನಾನು ಇಷ್ಟ ಆಗ್ತಾ ಇಲ್ವಾ, ಏನಾಯಿತು, ಯಾಕೆ ಹಾಗೆ ಅಂತ. ಸೊ ನನಗೆ ಇವಾಗ ಒಂಥರ ಇದ್ರು ಲೈಕ್ ಇದ್ರ ಥರ ಲೈಕ್ ನಾನು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಪ್ರೀತಿನ, ಲೈಕ್ ಯಾವ ಥರ ಉಳಿಸ್ಕೊಂಡು ಬಂದಿದ್ದೀನಿ ನಿಮ್ಮ ಒಳ್ಳೆ ಒಳ್ಳೆ ಕಾಮೆಂಟ್ಸ್ನೇ ಆಗಲಿ, ಪ್ರತಿಯೊಂದನೇ ಆಗಲಿ. ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ನನ್ನ ಕಾಂಟೆಂಟೇ ಆಗಲಿ ಪ್ರತಿಯೊಂದನ್ನು ಕಂಟಿನ್ಯೂ ಮಾಡ್ಕೊಂಡೇ ಹೋಗಬೇಕು ಅಂತ ನನ್ನ ಆಸೆ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಯಾವಾಗಲೂ ಹೇಳೋದು, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಥರ ಕಾಂಟೆಂಟ್ ಮಾಡಿ ಅಂತ ಇದ್ದರೆ ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತವಾಗ್ಲೂ ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಪ್ರೀತಿ ಕೂಡ ನನ್ನ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮೆಲ್ಲರ ಮೇಲೂ ಹಾಗೇ ಇರ್ರಿ. ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್, ನೀವು ಇರೋದ್ರಿಂದನೇ ನಾವು, ನಿಮ್ಮ ಬ್ಲೆಸ್ಸಿಂಗ್ಸಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ, ನಿಮ್ಮ ಎನ್ಕರೇಜ್ಮೆಂಟ್ ಇಂದಾನೇ ನನಗೆ 47,000 ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದು ಫ್ರೆಂಡ್ಸ್. ಸೊ ನಿಮಗೆ ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಬಟ್ ಸ್ಟಿಲ್ ಥ್ಯಾಂಕ್ ಯು. ಸೊ ಯಸ್, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಹಾಗೆ ಹೇಳ್ದಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್, ಓಕೆನಾ? ಸೊ ಆ್ಯಂಡ್ ಇನ್ನೊಂದು, ಇವತ್ತು ನನ್ನ ಸ್ಪೆಕ್ಸ್ ಬರುತ್ತೆ, ಇವತ್ತಲ್ಲ ನಾಳೆ ಮೇ ಬರುತ್ತೆ ಗೊತ್ತಿಲ್ಲ, ಅದಿದೆ. ಆ್ಯಂಡ್ ನಾನು ಇವತ್ತು ಫೋಟೋಶೂಟ್, ನಮ್ಮ ಲಡ್ಡು ಮಾಗಿ ಫೋಟೋಶೂಟ್ ಮಾಡಬೇಕು ಅಂತಾನು ಇದ್ದೀನಿ. ಫೋಟೋಶೂಟ್ ವ್ಲಾಗ್ ಮೇ ಬಿ ನಾನು ಅಪ್ಕಮಿಂಗ್ ಡೇಸಲ್ಲಿ ಹಾಕ್ತೀನಿ, ಮೇ ಬಿ ನೆಕ್ಸ್ಟ್ ವ್ಲಾಗೇ ಫೋಟೋಶೂಟ್ ವ್ಲಾಗ್ ಇರುತ್ತೆ, ಬಟ್ ಗೊತ್ತಿಲ್ಲ. ಹಾಗೆ ನಿಮ್ಗೇನಾದರೂ ಫೋಟೋಶೂಟ್ ವ್ಲಾಗ್ಸ್ ನೋಡಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಆ್ಯಂಡ್ ನನಗೆ ಸ್ವಲ್ಪ ಐಡಿಯಾಸ್ ಸಹ ಕೊಡಿ, ಮೇ ಬಿ ನನ್ನ ಅಪ್ಕಮಿಂಗ್ ಮಂತ್ಸಲ್ಲಿ ನಾನು ಲಡ್ಡು ಮಾಗೆ ಆ ಥರ ಫೋಟೋಶೂಟ್ ಸಹ ಮಾಡ್ತೀನಿ. ಸೊ ತುಂಬ ಜನ ಕೇಳ್ತೀರ ನಿಮ್ಮ ಮಗುಗೆ ಫೋಟೋಶೂಟ್ ಮಾಡಿಸಲ್ವಾ ಅಂತ. ಅಷ್ಟು ಇವಾಗ ಒಂದು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗಿ, ಇವಾಗ ಒಂಚೂರು ಹೇಳ್ಬಿಟ್ರೆ ಎಲ್ಲಾನು ಹೇಳ್ಬಿಡ್ತೀನಿ, ಅದಕ್ಕೇನೆ ಫ್ರೆಂಡ್ಸ್. ಸೊ ಬನ್ನಿ. ಆ್ಯಂಡ್ ಈ ಒಂದು ವ್ಲಾಗ್ ತುಂಬಾ ಸಿಂಪಲ್ ಆಗಿ ವ್ಲಾಗ್ ಇರುತ್ತೆ, ಜಾಸ್ತಿ ಆ ಥರ ವ್ಲಾಗ್ ಇರಲ್ಲ, ಜಸ್ಟ್ ಸಿಂಪಲ್ ವ್ಲಾಗ್, ಅ ಸಿಂಪಲ್ ಡೇ ವ್ಲಾಗ್ ಫ್ರೆಂಡ್ಸ್. ಆ್ಯಂಡ್ ತುಂಬಾ ಚಿಕ್ಕದಾಗಿ ವ್ಲಾಗ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ, ಬಿಕಾಸ್ ನಾನು ಫೋಟೋಶೂಟ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಟೈಮ್ ಇಲ್ಲ, ಅದಕ್ಕೆ ಈ ವ್ಲಾಗ್ ಆದಷ್ಟು ಚಿಕ್ಕದಾಗೆ ಮುಗಿಸ್ತೀನಿ, ಓಕೆನಾ? ಹಲೋ ಫ್ರೆಂಡ್ಸ್. ಸೊ ಇವಾಗ ಇಲ್ಲಿ ನೋಡ್ಬೋದು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಡ್ಯಾಡಿಗೆ ಅಂತ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಕೊಡಬೇಕಿತ್ತು, ಏನಪ್ಪ ಅಂತ ಅಂದರೆ ಇದು ಬಂದು 2 ಡೇಸ್ ವ್ಲಾಗು. ಸೊ ಇವಾಗ ನೆನ್ನೆದು ಹಾಗೂ ಇವತ್ತಿಂದು. ಸೊ ಲೈಕ್ ನಾನು ಏನೋ ಮಾಡೋಕ್ಕೆ ಹೋಗಿದ್ದೆ, ಬಟ್ ಏನೋ ಆಯಿತು, ಸರಿ ಆಯಿತು, ಇದು ಈ ಥರ ರಾಕ್ ಕ್ಲಿಪ್ಪಿಂಗ್ಸೆ ಹಾಕೋಣ ಅಂದ್ಕೊಂಡು ಇದನ್ನೇ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ನಾನು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಡ್ಯಾಡಿದು ಮಧ್ಯಾಹ್ನ ಊಟ ಬಂದು ಸಾಯಂಕಾಲ ಊಟ, ಸಾಯಂಕಾಲ ಬಂದ್ಬಿಟ್ಟು ಊಟ ಮಾಡ್ತಾರೆ. ಸೊ ಬಂದ ತಕ್ಷಣ ಡ್ಯಾಡಿ ವಾಶ್ರೂಮ್ ಮುಗಿದ ತಕ್ಷಣ ಒಂದು ಮುದ್ದೆ ರೆಡಿ ಆಗಿರುತ್ತೆ. ಸೊ ನಾನು ಡ್ಯಾಡಿ ಫೋನ್ ಮಾಡಿ ಹೇಳ್ತಾರೆ ಬರ್ತಾ ಇದೀನಿ ಮುದ್ದೆ ಮಾಡೋ ಅಂತ, ನಾನು ಆದರೂ ಮಾಡಿಕಲ್ಲ, ಬಿಕಾಸ್ ಡ್ಯಾಡಿ ಹಂಗೆ ಹೇಳ್ತಾರೆ ಬಟ್ ಹಂಗೆ ಬರಲ್ಲ. ಡ್ಯಾಡಿ ಯಾವಾಗ ಬಂದು ವಾಶ್ರೂಮ್ಗೆ ಹೋಗ್ತಾರಲ್ಲ ಅವಾಗ ಮುದ್ದೆ ಇಡ್ತೀನಿ, ವಾಶ್ರೂಮಿಂದ ಬಂದ ತಕ್ಷಣ ಒಂದು ಮುದ್ದೆ ರೆಡಿ ಆಗಿರುತ್ತೆ. ಒಂದೇ ಮುದ್ದೆ ಅಲ್ವಾ, ಜಾಸ್ತಿ ಟೈಮ್ ಏನು ತೊಗೊಳಲ್ಲ. ಆ್ಯಂಡ್ ನಾನು ಮಾಡೋದು ಬಾಂಡ್ಲಿಲಿ. ಸೊ ನೋಡಿ, ಈ ಥರ ಮಾಡ್ತೀನಿ ಮುದ್ದೆನ. ಸೊ ತುಂಬ ಜನ ಹೇಳ್ತೀರಲ್ಲ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಬರಲ್ಲ ಅಂತ, ಬರುತ್ತೆ, ಯಾಕೆ ಬರಲ್ಲ? ನಮ್ಮ ಅವ್ವ ಹೇಳೋರು, ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡೋಕ್ಕೆ ಎಷ್ಟೊತ್ತು ಬೇಕು ಅಂತ. ಹಂಗಾರೆ ನಾಳೆ ಬಿರಿಯಾನಿ ಮಾಡ್ತೀಯಾ? ನೀನು ನಾಳೆ ಮನೇಲೇ ಇದ್ರೆ ರಜೆ ತಗೊಂಡು ಬಿರಿಯಾನಿನೇ ಮಾಡ್ತೀನಿ. ನೋಡಿ ನಮ್ಮ ಜಿಂಕಿ ಏನ್ ಮಾಡ್ತಾನೆ. ನಮ್ ಲಚ್ಚುಗೆ ಮುದ್ದೆ ಮಾಡಕ್ ಬರಲ್ಲ. ಇದು ಲಚ್ಚು ಸ್ಪೆಷಲ್ ಮುದ್ದೆ. ಮುದ್ದೆ ಮಾಡ್ತೀನಿ, ಯಾಕೆ ಮಾಡೋದು? ಸೊ ನೀವು ಸ್ಪೆಷಲ್, ನೀವು ಸ್ಪೆಷಲ್ ಅಂತೀವಿ. ಸೊ ನೀವು ಏನಾದ್ರೂ ಬಾಂಡ್ಲಿಲಿ ಮುದ್ದೆ ಮಾಡ್ತೀರಾ ಅಥವಾ ತಪ್ಪಲಿಲಿ ಮುದ್ದೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನಮ್ಮನೇಲಿ ಲೈಕ್ ಬಾಂಡ್ಲಿಲಿ ಯಾವತ್ತೂ, ಸಾರಿ, ತಪ್ಪಲಿ ಯಾವತ್ತೂ ಅಷ್ಟಾಗಿ ಮಾಡೇ ಇಲ್ಲ, ಬಾಂಡ್ಲಿಲೇ ಮಾಡೋದು. ಐ ಗೆಸ್ ಇತ್ತೀಚೆಗೆ ಈಗಿನ ಕಾಲದಲ್ಲಿ ಎಲ್ಲರೂ ಬಂದಿದ್ದೀನಿ ಈಗಿನ ಕಾಲ. ಸೊ ಐ ಗೆಸ್ ಇವಾಗ ಜಾಸ್ತಿ ಎಲ್ಲರೂ ಬಾಂಡ್ಲಿ ಅಲ್ವಾ ಮಾಡೋದು ಮುದ್ದೆನ. ನನಗೇನು ಗೊತ್ತು, ನಾನು ಮುದ್ದೆ ಹೆಂಗೆ, ನಾನು ಮುದ್ದೆ ಮಾಡಕ್ಕೆ ಜಿಂಕಿಗೆ ತೋರಿಸು ಮುದ್ದೆ ಮಾಡೋದು ಹೆಂಗೆ ಅಂತ. ಬರ್ತಾವನ ಜಿಂಕಿ ಮುದ್ದೆ 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 ಇಂಕಿ ಇಂಕಿ ಹಾಯ್. ಇವ್ ನೋಡು ಇದ್ರ ಮೇಲೆ ನಿಂತ್ಕೊಂಡು ಕೇಳಿ, ನಮ್ಮೂರ ಭಾಷೆ ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ಆ್ಯಂಡ್ ಇನ್ನೊಂದು, ಯಾವತ್ತೂ ಅಷ್ಟೇನೆ ಮುದ್ದೆ ಮಾಡ್ತಿರಲ್ಲ, ಮುದ್ದೆ ಮಾಡಿದ ತಕ್ಷಣ ಮುದ್ದೆ ತಪ್ಪಲಿ ಯಾವತ್ತೂ ನೀರಾಗಬಾರ್ದು. ಸಪೋಸ್ ನಾ ಇವಾಗ ಒಂದು ಮುದ್ದೆ ಅಂತ ಹೇಳಿದೆ, ಒಂದು ಮುದ್ದೆ ಮಾಡಿದ್ದೀನಿ, ಬಟ್ ಈ ಥರ ಇನ್ನೊಂದು ಒಂದಿಷ್ಟು ತಗೊಂಡು ಈ ಥರ ಲೈಕ್ ಶಾಸ್ತ್ರ ಅಂತ ಇದೆ, ಎರಡನೇ ಮುದ್ದೆ ಅಂತ ತಪ್ಪಲಿ ಈ ಥರ ಮಡಗ್ಬಿಟ್ಟು ಇವಾಗಲೇ ತೊಳೆಯಕ್ಕೆ ಆಗಲ್ಲ, ಒಂದು 2 ಅವರ್ ಬಿಟ್ಟು ಅಥವಾ ನೈಟ್ ತೊಳೆಯಕ್ಕೆ ಹಾಕ್ತೀನಿ ಆ ಥರ. ಅದೇ ಇದೆಲ್ಲ ಕೆರ್ಕೋತೀನಿ, ವೇಸ್ಟ್ ಮಾಡಲ್ಲ, ಕೆರ್ಕೋತೀನಿ. ಒಂದು ಎಷ್ಟು ಮುದ್ದೆ ಬರುತ್ತೆ ಅಷ್ಟು ಹಂಗಿಡ್ತೀನಿ, ಓಕೆ? ಅಷ್ಟೇ. ಇವಾಗ ಸಾಂಬಾರ್ ರೆಡಿ ಆಗಿದೆ, ನನಗೆ ಊಟ ಕೊಡು. ಹಂಗೇನು ಹಾಕೊಡ್ಲಾ? ಹಾ, ಕೈ ತೊಳ್ಕೊ.
ಹೋಗಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಂದು ಆಫೀಸಿಂದ ಬಂದು ಆ್ಯಂಡ್ ಹೇಳಿದ್ಲು ಸ್ವಲ್ಪ ಊಟ ಬಡಿಸು ಅಂತ. ಅಷ್ಟಾಗಳು ಆ್ಯಕ್ಚುಲಿ ಹೇಳಲ್ಲ, ಅವಳೇನೆ ಬಡ್ಸ್ಕೊಂಡು ತಿನ್ನೋದು, ಬಟ್ ಸಮ್ ಲೈಕ್ ಒನ್ಸ್ ಇನ್ ಅ ವೈಲ್ ಶಿ ಟೆಲ್ಸ್ ಮಿ ದ್ಯಾಟ್. ಆ್ಯಂಡ್ ಅವಳಿಗೆ ಅಂತ ಓನಲ್ಲಿ ಬಿಸಿ ಮಾಡಿಬಿಟ್ಟು ಇವಾಗ ಊಟ ಬಡಿಸ್ತಾ ಇದ್ದೀನಿ. ನಂಗೆ ಅದೇ ಅವಳು ಬೈತಾ ಇಲ್ಲು ಸ್ವಲ್ಪ ಇಷ್ಟೊಂದೇನು ಹಾಕಿದ್ಯ ಹಾಗೆ ಹೀಗೆ ಅಂತ. ಆ್ಯಂಡ್ ಏನು ಗೊತ್ತಾ, ನಂದು ಬಂದಲ್ಲ ಮನೇಲಿ ಒಂಥರ ಜಾಸ್ತಿ ಫುಲ್ ಮನೆಯಲ್ಲ ಒಂಥರ ಆಕ್ಟಿವ್ ಆಗಿಬಿಡುತ್ತೆ, ಬಿಕಾಸ್ ಅವಳು ತುಂಬಾ ಜಾಯಲ್ ಹಾಗೂ ಫ್ರೆಂಡ್ಲಿ ಪರ್ಸನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸರಿ ಕೊಟ್ಟು ಕಳಿಸ್ತೀನಿ ಬ್ಯಾಂಕ್. ಮೈಸೂರು ಗಾಡಿ ಹತ್ರ ಹೋಗ್ಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಕಾಯಿಡೆ ರಜು ಸಬ್ಸ್ಕ್ರೈಬರ್ಸ್, ಅಕ್ಕ ಸಬ್ಸ್ಕ್ರೈಬರ್ಸ್, ಎಲ್ರಿಗೂ ಹಾಯ್ ಹಾಯ್ ಹಾಯ್. ನಮ್ಮ ಲಕ್ಷ್ಯ ನನ್ನ ಸೇವೆ ಮಾಡ್ತಾವಳೆ ಸ್ವಲ್ಪ ಸ್ವಲ್ಪ. ಫ್ರೆಂಡ್ಸ್ ನೋಡ್ರಲ್ಲ, ನಂದುಗೆ ಊಟ ಬಡಿಸ್ಕೊಟ್ಟಾಯ್ತು. ಆ್ಯಂಡ್ ಇವಾಗ ಡ್ಯಾಡಿ ಇದು ಊಟವನು. ಆ್ಯಂಡ್ ನಂಗೆ ಆವಾಗಲೇ ಸ್ಟಾರ್ಟಿಂಗ್ ಹೇಳಿದ್ದಾನೆ ಡ್ಯಾಡಿ ಲೇಟೆ ಅಂತ, ಸೊ ಡ್ಯಾಡಿ ಸ್ವಲ್ಪ ಲೇಟ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಡ್ಯಾಡಿ ಬೇಗ ಬರ್ತಾರೆ ಅಂತ ಒಂದು ಹೋಪಲ್ಲಿ ನಾನು ಅದನ್ನ ಹಾಟ್ ಬಾಕ್ಸಲ್ಲಿ ಮಡಗಬೇಕಿತ್ತು ಮುದ್ದೆನ, ಬಟ್ ಹಂಗೆ ಮಡಗಿಬಿಟ್ಟೆ. ನಾನು ಹಂಗೆ ಅಂದರೆ ಸುಮ್ಮನೆ ಬೌಲಲ್ಲಿ ಮುಚ್ಚಿಬಿಟ್ಟು ಮಡಗ್ತೆ. ಅಷ್ಟೊಂದೇನು ಹಾರಲಿಲ್ಲ, ಸ್ವಲ್ಪ ಬಿಸಿನೇ ಇತ್ತು. ಆ್ಯಂಡ್ ಮೂರುವರೆ ಸಾಂಬಾರು ಕೂಡ ಬಿಸಿನೇ ಇತ್ತಲ್ಲ, ಸೊ ದಟ್ಸ್ ಓಕೆ. ಆ್ಯಂಡ್ ನಾವು ಈ ಥರ ಮುದ್ದೆ ಮಾಡೋದು. ಸೊ ನೀವು ಸಪೋಸ್ ಏನಾದರೂ ಯಾವ ಥರ ಲೈಕ್ ಬಾಂಡ್ಲಿಲ್ ಮಾಡ್ತೀರಾ ಅಥವಾ ತಪ್ಪಲಿಲ್ ಮಾಡ್ತೀರಾ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಹಾಗೆ ಹೇಳ್ದಂಗೆ ತುಂಬ ಜನಕ್ಕೆ ಡೌಟ್ ಇತ್ತು, ನಾನು ಅಡುಗೆದೇ ಮಾಡಲ್ಲ, ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ. ಬಟ್ ಇಲ್ಲ, ಅಡುಗೆ ಮಾಡ್ತೀನಿ, ಕೆಲಸ ಕೂಡ ಮಾಡ್ತೀನಿ. ಬಟ್ ಏನಪ್ಪ ಅಂತಂದರೆ ಎಲ್ಲನೂ ತೋರ್ಸೋಕೆ ಹೋಗೋಲ್ಲ. ಸರಿ, ಈ ಸತಿ ಒಂದು ಸ್ವಲ್ಪ ತೋರಿಸಲ್ಲ ನಮ್ಮ ಬುದ್ಧಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಕೊಂಡು ತೋರಿಸಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನಮ್ಮ ಡ್ಯಾಡಿ ಇವಾಗ ಮುದ್ದೆ ತಿಂತಾರೆ. ಅವ್ರಿಗೆ ನನ್ನ ಮುದ್ದೆ ತುಂಬ ಇಷ್ಟ, ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಮಾಡ್ತೀನಿ ನಾನು. ಲೈಕ್ ಒಂದು ಎರಡು ಮೂರನ್ನೇ ಪರ್ಫೆಕ್ಟಾಗಿ ಮಾಡ್ತೀನಿ, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಯಾಕಮ್ಮ ಆರೆಂಜು ಎತ್ಕೊಳ್ಳೋಕೆ? ಸೊ ಫ್ರೆಂಡ್ಸ್, ಇವಾಗ ನಾನು ಹಾಗೂ ಲಡ್ಡು ವಾಕ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಸ್, ಇವಾಗ ಇತ್ತೀಚೆಗೆ ನಾನು ಅವನಿಗೆ ಒಂದು ಸ್ವಲ್ಪ ಜಗತ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಬಿಸಿಲಾಗಿರ್ಲಿ ಅಥವಾ ಒಂದು ಸ್ವಲ್ಪ ಲೈಕ್ ಅವ್ನು ಸ್ವಲ್ಪ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಕೂಡ ಆಗಬೇಕು ಅಂತ. ಒಮ್ಮೆ ನಾನು ಕೇಳ್ತೀರಾ, ಟ್ರಾವೆಲ್ ಮಾಡ್ತೀರಾ, ಯಾವ ಥರ ಬೇಬಿಗೆ ಲೈಕ್ ಕ್ಯಾರಿ ಮಾಡ್ತೀರಾ ಅಂತ. ಸೊ ಲೈಕ್ ಬೇಬಿ ಕ್ಯಾರಿಯರ್ ಸಿಗುತ್ತಲ್ಲ ಆ ಥರ ಯೂಸ್ ಮಾಡ್ತೀರಾ ಅಂತ. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡಿರೋ ಬಂದು ಈ ಒಂದು ಸ್ಟ್ರಾಲರು. ಸೊ ಇದು ಬಂದು ಲವ್ ಲ್ಯಾಕ್ ಒಂದು ಸ್ಟ್ರಾಲರು, ನಾನು ತಗೊಂಡಿದ್ದು ಅಮೆಝಾನ್ ಇಂದ ಫ್ರೆಂಡ್ಸ್. ಸೊ ತುಂಬ ಜನ ಕೇಳ್ತೀರಾ ಲಿಂಕ್ ಕೊಡಿ ಅಂತ, ಖಂಡಿತವಾಗ್ಲೂ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ಔಟ್ ಮಾಡ್ಕೊಡಿ. ಆ್ಯಂಡ್ ನಾನು ಇದು ಬಂದು ಬ್ಲೂ ಹಾಗೂ ಬ್ಲ್ಯಾಕ್ ಕಾಂಬಿನೇಷನ್ ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಎಟ್ ತುಂಬಾ ಗಟ್ಟಿ. ಕ್ವಾಲಿಟಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಂಗೆ ಇದ್ದು ಹೇಳ್ಬಿಡ್ತೀನಿ ಯಾವ ರೀತಿ ಇದು ಇದೆ ಅಂತ. ಸೊ ಫಸ್ಟ್ ಬೇಸಿಕ್ ಹಾಗೂ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸೇಫ್ಟಿ. ಮಕ್ಕಳು ಸೇಫ್ಟಿಯಾಗಿ ಇರ್ತಾರಾ ಇದ್ರಲ್ಲಿ ಅಂತ ಖಂಡಿತವಾಗ್ಲೂ ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಗೆ ಹಾರ್ನೆಸ್ ಕೊಟ್ಟಿದ್ದಾರೆ, 5 points ಹಾರ್ನೆಸ್ ಅಂತ ಅಂತಾರಲ್ಲ ಅದು. ಸೊ ಇಲ್ಲಿ ನೋಡ್ಬೋದು ಇದು ಹಾಗೂ ಇದು. ಸೊ ಮಗುಗೆ ಇದು ಕೈ ಹಾಗೂ ಕಾಲಿಗೆ, ಅಂಡ್ ಇದು ಬಂದು ಥೈಸ್ ಹತ್ರ ಲೈಕ್ ಒಂದು ಬೀಳಬಾರ್ದು, ಇಲ್ಲಿಂದ ಜಾರಬಾರ್ದು ಅಂತ ಅದಕ್ಕೆ ಇದು ಕೊಟ್ಟಿರೋದು. ಸೊ ಇದು ಬರೀ ಲಡ್ಡುಗೆ ಮಾತ್ರ ಅಲ್ಲ, ಕಣ್ಮಣಿ ಕೂಡ ಯೂಸ್ ಮಾಡ್ತಾನೆ, ನಮ್ಮ ಮುದ್ದಿನ ಕೂಡ ಯೂಸ್ ಮಾಡ್ತಾನೆ. ಸೊ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇವಾಗ ಸಪೋಸ್ ಈಗ ನಾವು ಹೋಗ್ತಾ ಇರ್ತೀವ ಆ್ಯಂಡ್ ಓಕೆ, ಇವಾಗ ಇಫ್ ಐ ಆಮ್ ಟಾಕಿಂಗ್ ಟು ಸಮ್ಮನ್, ಯಾರನ್ನ ಸಿಕ್ಕಿದ್ರು ಅಥವಾ ಏನೋ ಶಾಪಿಂಗ್ ವಿಂಡೋ ಶಾಪಿಂಗ್ ಮಾಡ್ತಾನೆ ಅಂತ ಅಂದರೆ ಹಿಂಗೆ ಬಿಟ್ಬಿಟ್ಟು ನಮಗೆ ಒಂಥರ ಜಾರ್ ಹೋಗುತ್ತೆ ಸ್ಲಿಪ್ ಆಗಿ. ಸೊ ಇಲ್ಲಿ ನೀವು ನೋಡಿದ್ರೆ ಅಲ್ಲ, ಸೊ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಬ್ರೇಕ್ ಥರ ಕೊಟ್ಟಿದ್ದಾರೆ. ಇವಾಗ ಈ ಬ್ರೇಕ್ನ ಹಿಂಗೆ ಹಮ್ಕಿದ್ರೆ ನೋಡಿದ್ರೆ ಮುಂದೆ ಹೋಗಲ್ಲ, ಇಲ್ಲೇ ಸ್ಟಡಿಯಾಗಿ ನಿಂತಿದೆ. ಅದೇ ನಾನು ಇದನ್ನ ಬ್ರೇಕ್ನ ಇದು ಮಾಡಿದ್ರೆ ಇವಾಗ ಆರಾಮಾಗಿ ಈಸಿಯಾಗಿ ಮೂವ್ ಆಗುತ್ತೆ. ಸೊ ಈ ಒಂದು ಇದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಮಕ್ಕಳಿಗೆ ಆಬ್ವಿಯಸ್ಲಿ ನಾವು ಇದ್ರ ಜೊತೆ ಡೈಪರ್ ಬ್ಯಾಗ್ ಸಹ ಕ್ಯಾರಿ ಮಾಡ್ತೀವಿ ಅಥವಾ ನಮ್ಮ ಹ್ಯಾಂಡ್ ಬ್ಯಾಗ್ ಸಹ ಕ್ಯಾರಿ ಮಾಡ್ತೀವಿ. ಸೊ ಅದೆಲ್ಲ ಪಡ್ಕೊಳ್ಳೋದು ಅಂತಂದರೆ ನೋಡಿ, ಇದೊಂದು ಚಿಕ್ಕ ಬ್ಯಾಗೇಜ್ ಥರ ಕೊಟ್ಟಿದ್ದಾರೆ. ಸೊ ಇದರೊಳಗೆ ನಾವು ಏನಾದರೂ ಒಂದು ಐಟಮ್ಸ್ನ ಸ್ಟೋರೇಜ್ ಮಾಡ್ಕೊಂಡು ಇಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬಿಸಿಲುಗಳ ಮಳೆ ಆಗಿರಲಿ ಏನೇ ಆಗಿರಲಿ ಪ್ರತಿಯೊಂದಕ್ಕೂ ಇದು ತುಂಬಾ ಚೆನ್ನಾಗಿ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ ನೋಡಿ. ಫುಲ್ ಪ್ಯಾಕ್ ಆಗುತ್ತೆ, ಬಿಸಿಲು ಲೈಕ್ ಬಿಸಿಲು ಬಂದರು ಅಥವಾ ಮಳೆ ಇದ್ರು ಅಲ್ಲ, ತುಂಬಾ ಚೆನ್ನಾಗಿ ಸೇಫ್ಟಿಯಾಗಿ ಮಗುನ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸಪೋಸ್ ಇಫ್ ಇನ್ ಕೇಸ್ ಬಿಸಿಲು ಬಂದಿದೆ, ಮಳೆ ಬಂದಿದೆ, ಮಗು ಮಲ್ಗವನ ಎದ್ದವನ ಏನ್ ಮಾಡ್ತಾವನ ಈ ತರ ಬಗ್ಗಿ ಬಗ್ಗೆ ನೋಡಕ್ಕಾಗಲ್ಲ, ಅಥವಾ ವಾಕ್ ಮಾಡಬೇಕು ಇದ್ರ ಬಗ್ಗೆ ನೋಡಕ್ಕಾಗಲ್ಲ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲೊಂದು ಚಿಕ್ಕದಾಗಿ ವಿಂಡೋ ತರ ಕೊಟ್ಟಿದ್ದಾರೆ ನೋಡಿ, ವಿಂಡೋ ನೆಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆರಾಮಾಗಿ ನಾವು ಮಗುನ ನೋಡ್ಬೋದು,
ಪಾಪ ಏನ್ ಮಾಡ್ತಾ ಇದ್ದಾನೆ ಅಂತ. ಸೊ ಈ ತರ ಒಂದು ತುಂಬಾನೇ ಕ್ರಿಯೇಟಿವ್ ಇಂದ ಹಾಗೂ ತುಂಬಾನೇ ಯೋಚನೆ ಮಾಡ್ಬಿಟ್ಟು ಈ ಒಂದು ಸ್ಟ್ರಾಲರ್ ನ ಮಾಡಿದ್ದಾರೆ ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಇದ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ ಆಸ್ ಅ ಮಾಮ್. ಇನ್ನೊಂದ್ ನೀವು ಗೊತ್ತಾ, ಮಗು ಬರೀ ಕುತ್ಕೊಳ್ಳಕ್ಕೆ ಸ್ಟಡಿಯಾಗಿ ಕುತ್ಕೊಳಕ್ ಮಾತ್ರ ಅಲ್ಲ, ಬಟ್ ಆರಾಮಾಗಿ ಲೀನ್ ಕೂಡ ಆಗ್ಬಹುದು ಅಥವಾ ಮಲ್ಕೋಬಹುದು. ಸೊ ಅದ್ ಹೇಗೆ ಅಂತ ಅಂದ್ರೆ, ಜಾಸ್ತಿ ರಾಕೆಟ್ ಸೈನ್ಸ್ ಏನಿಲ್ಲ, ತುಂಬಾನೇ ಸಿಂಪಲ್ ಆಗಿ ಯೂಸ್ ಮಾಡಬಹುದು. ಇಲ್ಲಿ ಈ ತರ ಒಂದು ಫಂಕ್ಷನ್ ನ ಕೊಟ್ಟಿದ್ದಾರೆ. ಸೊ ಏನು ಇಲ್ಲ, ಇದನ್ನ ಈ ತರ ಹೆಳದ್ಬಿಟ್ಟು ಹಿಂಗ್ ಮಾಡಿದ್ರೆ ನೋಡಿ, ಆರಾಮಾಗಿ ಮುಂದೆ ಇವಾಗ ಎಷ್ಟು ಆರಾಮಾಗಿ ಈ ತರ ಮಲ್ಕೋಬಹುದು. ಸಪೋಸ್ ಇಲ್ಲ ಪಾಪು ಕುತ್ಕೋಬೇಕು ಆತರ ಅಂತ ಅಂದ್ರೆ, ಮತ್ತೆ ಸೇಮ್ ಈ ತರ ಹಿಂದೆ ಕೊಟ್ಟಿದ್ದಾರಲ್ಲ, ಇದನ್ನ ಈ ತರ ಮುಂದೆ ಹೆಳದ್ಬಿಟ್ಟು ಹಿಂಗೆ ಫ್ರಂಟ್ ಮಾಡ್ಬೇಕು ನೋಡಿ, ಇವಾಗ ಫ್ರಂಟ್ ತನಕ ಬಂತು. ಸೊ ಈ ತರ ತುಂಬಾನೇ ಈಸಿ ಆರಾಮಾಗಿ ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಅಂದ್ರೆ, ಸೊ ಇಲ್ಲಿ ನೋಡಬಹುದು ಈ ತರ ಎರಡು ಬಕ್ಕಲ್, ಎರಡು ಕಡೆನೂ ಈ ತರ ಒಂದೊಂದು ಬಕ್ಕಲ್ ತರ ಕೊಟ್ಟಿದ್ದಾರೆ. ಸೊ ಈ ತರ ಎಳ್ಬಿಟ್ಟು ಈ ತರ ಮುಂದೆ ಮಾಡಿದಲ್ಲ ನೋಡಿ, ಇದನ್ನ ನಾವು ಈ ತರ ಫುಲ್ ಕವರ್ ಕೂಡ ಮಾಡಬಹುದು. ಅಂಡ್ ಇದು ಆರಾಮಾಗಿ ನೋಡಿ ಈ ತರ ಕ್ಲೋಸ್ ಆಗುತ್ತೆ. ಸೊ ಇದನ್ನ ಆರಾಮಾಗಿ ನಾವು ಕಾರ್ ಡಿಕ್ಲ್ ಮಾಡಬಹುದು ಅಥವಾ ಆರಾಮಾಗಿ ಕ್ಯಾರಿ ಕೂಡ ಮಾಡಬಹುದು. ಜಾಸ್ತಿ ಸ್ಪೇಸ್ ಅಥವಾ ಜಾಸ್ತಿ ಸ್ಟೋರೇಜ್ ಏನು ಬೇಕಿಲ್ಲ. ಸೊ ತುಂಬಾನೇ ಈಸಿ ಟು ಯೂಸ್, ಈಸಿ ಟು ಹ್ಯಾಂಡಲ್ ಕೂಡ, ಅಂಡ್ ವಾಷೇಬಲ್ ಕೂಡ ಇದು ಫ್ರೆಂಡ್ಸ್. ಸೊ ನೀವು ನೋಡಿದ್ರೆ ಇಲ್ಲಿ ಫ್ರಂಟ್ ಎರಡು ಮತ್ತೆ ಹಿಂದೆ ಎರಡು ವೀಲ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಫ್ರಂಟ್ ವೀಲ್ ಬಂದು 360 ಡಿಗ್ರಿ ರೊಟೇಟ್ ಆಗುತ್ತೆ. ನೋಡಬಹುದು ಯಾವ ಕಡೆ ಬೇಕು ಆ ಕಡೆ 360 ಡಿಗ್ರಿ ರೊಟೇಟ್ ಆಗುತ್ತೆ. ಬಟ್ ಬ್ಯಾಕ್ ಮಾತ್ರ ಸ್ಟ್ರೈಟ್ ಆಗಿದೆ ಇದನ್ನ ಸಪೋರ್ಟ್ ಮಾಡಕ್ಕೆ. ಸೊ ಯೆಸ್, ಇದೊಂದು ನಾನು ನಿಮ್ಗೆ ಹೇಳ್ಬೇಕಿತ್ತು. ಸೊ ಲವ್ ಲ್ಯಾಪ್ ಅವ್ರದ್ದು ಪ್ರೈಮ್ ಬೇಬಿ ಸ್ಟ್ರಾಲರ್ನ ಆಸ್ ಪರ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಇಂದ ಮಾಡಿರೋದು. ಅಂಡ್ ಮ್ಯಾಕ್ಸ್ ವೇಟ್ ಇಸ್ ಅಪ್ ಟು 22 kg. ಯಾವ್ದೊಂದು ಗೆಸ್ ಮಾಡು ಫಸ್ಟ್ ನೀನು ನೋಡ್ಬೇಡ ಕಣೆ, ಹಂಗೆ ಗೆಸ್ ಮಾಡೆ. ಇರೋ ನಿಮ್ಮ ಅಮ್ಮ ಅಟ್ಟೆ 6 ತಿಂಗಳಾದ್ರೂ ಹಾಕೊಳ್ಳಿ, ನಂದೇ ಯಾವಾಗ ಬರುತ್ತೆ? ಚೆನ್ನಾಗಿ ಒಂದ್ಸಲ ಮೊಕ್ಕೋಕೆ ಲಿಪ್ಸ್ಟಿಕ್ ಗಿಪ್ಸ್ಟಿಕ್ ಹಚ್ಕೊಂಡು ಹಾಕೋ, ಅವಾಗ ಇನಾಗ್ರೇಷನ್ ಮಾಡು. ಚಪ್ಪಾಳಿ ಅಕ್ಕ, ಸಕ್ಕದ ಕಾಣಿಸಿದೆ ಅಕ್ಕ. ಏ ನಾನು ಇಂಥ ತಗೋಬೇಕಿತ್ ಕಣೆ, ನನ್ ಸೆಲೆಕ್ಷನ್ ತಾನೇ. ಕ್ಲಾರಿಟಿ ಏನು ಹಿಂಗಿದೆ ನನ್ಗೆ, ಏ ಸಕ್ಕತ್ತಾಗಿದೆ ಒಮ್ಮಿ, ನನಗೂ ಇದೇ ಬೇಕು. ಹೋಗಮ್ಮಿ ಚೆನ್ನಾಗಿತ್ತ ರೀ? ಮಸ್ತ್ ಆಗಿದೆ. ಲಕ್ಷ ಚೆನ್ನಾಗಿತ್ತು ಒಮ್ಮೆ. ತುಂಬಾ ಚೆನ್ನಾಗಿದ್ಯಾ? ಹ್ಮ್, ಅದೇ ಸೂಪರ್ ಡುಪ್ಪರ್ ಆಗಿದೆ. ನಾನು ನೋಡ್ತೀನಿ ಅಕ್ಕ. ಏನೇ ಅಕ್ಕ ಇಷ್ಟ ನಮ್ಗೂ ಹೊಸ ಅಕ್ಕ ತರ ಅನಿಸ್ತಾ ಇದೆ. ಅಕ್ಕ ನಿಜವೂ ಚೆನ್ನಾಗಿದೆ. ಇವಾಗ ನಿಮಿಷಲ್ಲಿ ತೋರಿಸಿಲ್ಲಿ, ತುಂಬಾ ಚೆನ್ನಾಗಿದೆ. ಮಮ್ಮಿ ನಂಗೂ ಹಿಂಗಾದ್ರೆ ಬೇಕು. ಹೋಗು ಪ್ಲಸ್ 60%. ಸೊ ಲೆನ್ಸ್ ಕಾರ್ಟಲ್ಲಿ ಆಕ್ಚುಲಿ ಆಫರ್ ನಡೀತಾ ಇದ್ದ, ಆಫರ್ ಇದ್ದೇ ಇರುತ್ತೆ ಯಾವಾಗ್ಲೂ. ಏನಪ್ಪ ಅಂದ್ರೆ ಗೋಲ್ಡ್ ಲಕ್ಷ ಸುಂದರ್, ಏನಪ್ಪ ಅಂದ್ರೆ ಗೋಲ್ಡ್ ಮೆಂಬರ್ಶಿಪ್ ಇದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ, ಆಯ್ತಾ? ಅಂಡ್ ಅದ್ರ ಜೊತೆಗೆ ಏನಾದ್ರೂ ನೀವು ಮೂರನೇದು ಇನ್ನೊಂದು ತಗೋಬೇಕು ಅಂದ್ರೆ ಥರ್ಡ್ ಸ್ಪೆಕ್, ಸೊ ಅದಕ್ಕೆ ಬಂದು 60% ಆಫ್ ಇರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ಇದೆಲ್ಲ ಆಫರ್ಸ್ ಎಲ್ಲ ಇರುತ್ತೆ. ಸೊ ಲೆನ್ಸ್ ಕಾರ್ಟಲ್ಲೇ ಬೆಸ್ಟ್ ಅನ್ಸುತ್ತೆ, ಬಿಕಾಸ್ ಲಚ್ಚುದು ಈ ಒಂದು ಪ್ರೆಸೆಂಟ್ ಅವಳು ಹಾಕೊಂತ ಇರೋದು ಬಂದು ಆ ಒಂದು ಫ್ರೇಮೇ, ಲೈಕ್ ಲಿಟ್ರಲ್ ಯಾವ ಒಂದು ಇದಿಲ್ವಲ್ಲ. ಇದು ಆಕ್ಚುಲಿ ವೋಗ್ ಬ್ರ್ಯಾಂಡ್ದು, ಆಯ್ತಾ? ಸೊ ವೋಗ್ ಸ್ವಲ್ಪ ಕಾಸ್ಟ್ಲಿ ಬ್ರ್ಯಾಂಡೇನೆ. ಸೊ ಇದು ಬಂದು 12,000 ಜಸ್ಟ್ ಈ ಫ್ರೇಮ್ಗೆ ಮಾಡಿಟ್ಟಿದ್ದಾಳೆ ನೋಡಿ ನನ್ನ ತಂಗಿ. ನೀನ್ ಮಾಡಿದವ ನಂಗೆ ಒಡ್ದಿ ಒಡ್ದಿ ಹಿಂಗೆ ಮಾಡಿಕೊಳ್ಳೆ ಏನೋ. ಆಮೇಲೆ ಇದು ಗೋಲ್ಡ್ ಮೆಂಬರ್ಶಿಪ್ ಎಷ್ಟು ಕೊಟ್ಟೆ ಅಂತ ಹೇಳು. 500 rupees. ಸೊ 500 rupees ಕೊಟ್ಟು ಗೋಲ್ಡ್ ಮೆಂಬರ್ಶಿಪ್ ತಗೋಬಹುದು. ಆ ಮೆಂಬರ್ಶಿಪ್ ಲೈಕ್ ಲೈಫ್ ಲಾಂಗ್ ಇರುತ್ತಪ್ಪ, ಒನ್ ಇಯರ್ ತನಕ ಹಾಗೆ ಲೈಫ್ ಲಾಂಗ್ ಇರುತ್ತೆ ಅಂತ ಅನ್ಸುತ್ತೆ. ಅದನ್ನ ಒಂದ್ ಸ್ವಲ್ಪ ನೀವು ರೀಚೆಕ್ ಮಾಡ್ಕೊಳ್ಳಿ. ಬಟ್ 500 rupees ಗೋಲ್ಡ್ ಮೆಂಬರ್ಶಿಪ್ ತಗೋಬೇಕು. ಅಕ್ಕ ನಿಮ್ಮ ಮುಖ ನಿಜವೂ ಚೆನ್ನಾಗಿ ಕಾಣಿಸ್ತೀವಿ. ಅದೇ ನನ್ನ ತಂಗಿ ಚೆನ್ನಾಗಿ ಕಾಣಿಸ್ತೇ, ಚೆನ್ನಾಗಿ ಕಾಣಿಸ್ತೇ. ನಿಂಗೆ ಇಷ್ಟ ಆಗಿಲ್ವಾ? ಸುಮಾರಾಗಿದೆ. ಏ ಲಕ್ಷಿ ಬೀಳ್ತೀಯ ಕಣ ಲಕ್ಷಿ, ತೂ ಎಲ್ಲಾದ್ರೂ ಕೊಟ್ಕೊತೀನಿ. ಮನೆ ಕ್ಲೀನ್ ಆಗಿ ಕಾಣಿಸ್ತಾ ಇದ್ದ? ಮಮ್ಮಿ ನಿಂಗೆ ಹೆಂಗ್ ಅನ್ಸೈತಕ್ಕ? ಸೂಪರ್ ಆ. ಹೌದು, ನನ್ ಮಗನು ನನ್ ಜೊತೆ ಸೇರಿಸಿ ಕಸ ಗುಡಿಸ್ತಾ. ಜಿಜು ಕೇಳ ಹೆಂಗ್ ಕಾಣಿಸ್ತಿದ್ಯಾ ಅಂತ. ಏನೇ ಅಕ್ಕ ಫುಲ್ ಮಿಂಚ್ತಿದ್ಯಲ್ಲ ಇವತ್ತು. ಓಕೆ, ಸೊ ಇದು ನಂದುದು ನಂದು ಅಂತಂದ್ರೆ ಇನ್ನ ಲಚ್ಚುದು ಹಾಗೂ ಮಮ್ಮಿದು ಬರೋದಿದೆ. ನಾನು 14th ಬರುತ್ತೆ ಅಂತ ಹೇಳಿದಾರಪ್ಪ. ನಾಳೆ, ನಾಡಿದ್ದು. ನಾಳಿದ್ದು ನಂದು ನೆನ್ನೆ ನನಗೆ ಕೊಟ್ಬಂದ್ವಿ, ಇವತ್ತಾಗ್ಲೇ ಬಂದೇ ಬಿಡ್ತಪ್ಪ.
ಓಕೆ ಫ್ರೆಂಡ್ಸು, ನಾನು ಜಸ್ಟ್ ಓ ಟಿ ಪಿನ ಕೊಟ್ಟೆ, ತುಂಬಾ ರ್ಯಾಂಡಮ್ ಆಗಿ ಈ ಒಂದು ಕ್ಲಿಪ್ಪಿಂಗ್ ನ ತಗೋತಾ ಇದ್ದೀನಿ. ಆ್ಯಂಡ್ ನನಗೆ ಐ ಡೋಂಟ್ ನೋ ಇಫ್ ಇಟ್ ಇಸ್ ಮೈ ಸ್ಪೆಕ್ಸ್ ಆರ್ ಮಮ್ಮಿ ಸ್ಪೆಕ್ಸ್. ಯಾರ ಸ್ಪೆಕ್ಸ್ ಇರುತ್ತೆ ಅಕ್ಕ? ಎನಿ ಕೇಸಸ್ ಮಮ್ಮಿದು ಬಾಯಿ ಆಗ್ಬೇಡ. ಸೊ ಐ ಡೋಂಟ್ ನೋ ನಮ್ಮ ಮಮ್ಮಿ ಸ್ಪೆಕ್ಸ್ ಅಥವಾ ನನ್ನ ಸ್ಪೆಕ್ಸ್ ಅಂತ, ಮೋಸ್ಟ್ಲಿ ನನ್ನ ಸ್ಪೆಕ್ಸ್ ಇರುತ್ತೆ ಬಿಕಾಸ್ ಮಮ್ಮಿ ಸ್ಪೆಕ್ಸ್ಗೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ತುಂಬ ಜನ ಕೇಳ್ತಾ ಇದ್ರಿ ಸ್ಪೆಕ್ಸ್ ಚೇಂಜ್ ಮಾಡಿ, ಸ್ಪೆಕ್ಸ್ ಚೇಂಜ್ ಮಾಡಿ, ಎಲ್ಲ ಮಾಡಿಸ್ಕೋತೀರಾ, ಎಲ್ಲ ಮಾಡ್ತೀರಾ, ಸ್ಪೆಕ್ಸ್ ಯಾಕೆ ಚೇಂಜ್ ಮಾಡೋಣ ಅಂತ. ಸೊ ಫೈನಲಿ ನನ್ನ ಹೋಪ್ಫುಲ್ಲಿ ಫಿಂಗರ್ಸ್ ಕ್ರಾಸ್ ಈ ಸ್ಪೆಕ್ಸ್ ಇವಾಗಿದೆ. ಅರುಣ್ ಅವರು, ಐ ಯು ಎಕ್ಸೈಟೆಡ್? ಇದಕ್ಕೆ ಅಂದ್ರೆ ನಾನು ಗೆಟಿಂಗ್ ಎ ನ್ಯೂ ಸ್ಪೆಕ್ಸ್, ಅದಕ್ಕೆ ಐ ಗಾಟ್ ನ್ಯೂ ಸ್ಪೆಕ್ಸ್ ಅದಕ್ಕೆ. ಐ ಪೇಡ್ ಫಾರ್ ಇಟ್. ನಿಮ್ಗೆ ಹೇಳು ಅಂತ ನಾನು, ವೇರ್ ಯು ಪೇಡ್? ಐ ಪೇಡ್ ಫಾರ್ ಇಟ್. ಯಾರು? ಓ ಹಲೋ ಹಲೋ, ನಿಮ್ಗೆ ನೆನಪಿದ್ಯಾ ನಿಮ್ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರಲ್ಲ, ನನಗೆ ಗೊತ್ತು ನೀವು ಸುಮ್ನೆ ಹೇಳಿದ್ದು ಅಂತ. ಹ್ಞೂ, ಬಂದ್ಬಿಡು, ನಾನು ದುಡ್ಡು ಕೊಟ್ಟಿದ್ದು. ಬೇಗ ಓಪನ್ ಮಾಡಿ. ಇದು ಬೇಕು, ಕತ್ರಿ ಬೇಕು, ಕತ್ರಿ ತಗೊಂಡು ಕತ್ರಿನ ಚಾಕ ತಗೊಂಡು ಹಂಗೆ ಮಾಡ್ರಿ. ಏನಾಗುತ್ತೆ ಆಗುತ್ತೆ ಇದೆ ನೋಡಲ್ಲ, ಹೆಂಗ ಆಗುತ್ತೆ ನೋಡಿ, ಎಷ್ಟು ನೋಡಿ ಎಷ್ಟು ಮಾಡಿದೆ. ನನ್ನ ನ್ಯೂ ಲುಕ್ ರಿವೀಲ್ ಆಗುತ್ತೆ, ನಾನು ಎಲ್ಲರೂ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈ ಅಕ್ಕ ನೀವು ವಿಡಿಯೋ ಮಾಡ್ಬೇಕೇನೆ? ತಗೊಳ್ಳಿ ಟಿಂಗ್ ಟಿಂಗ್ ಟಿಂಗ್, ಬೇಗ, ಐ ಕಾಂಟ್ ವೇಟ್. ನಿಮ್ಗೆ ಅನ್ಸುತ್ತೆ ಇದು ಯಾರು ಸ್ಪೆಕ್ಸ್ ಇರುತ್ತೆ ಅಂತ? ನಿಂದೆ ನಂದ? ಹ್ಮ್, ಬಿಕಾಸ್ ಐ ನೋ ಇಟ್ ಯುವರ್ಸ್. ಬೇಗ ರೀ. ಡಿಂಗ್ ಡಿಂಗ್, ನಾವು ಲೆನ್ಸ್ ಕಾರ್ಡ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ಲೆನ್ಸ್ ಕಾರ್ಡ್ ಹಿಂಗೆ ತಗೊಂಡಿರೋದು ಯಾರ್ದು? ನಂದೇನಾ? ಆಂಟಿ ಏ, ಸೀರಿಯಸ್ ಆಗಿ ಹೇಳಿ ಪ್ಲೀಸ್, ನಂಗೆ ಡಿಸಪಾಯಿಂಟ್ ಮಾಡಬೇಡಿ. ಯಾರ್ದು? ನನ್ನ ಸ್ಪೆಕ್ಸ್ ಬಂತು ನನ್ನೇ ಫಸ್ಟ್, ನಾನು ಹಾಕೋತೀನಿ. ನೀನೇ ಹಾಕು, ನಾನು ಹಾಕೋತೀನ, ಏನ್ ಲಾಜಿಕ್ ಹೇಳ್ತೀನಿ? ಇರೋ ಅಂದ್ರೆ ಚೆಕಿಂಗ್ ಇಂದ ಇದೆಯಾ ಅಂತ. ವೇಟ್ ಎ ಮಿನಿಟ್, ಏನ್ ಜೊತೆ ಚಿನ್ನನ ಕೊಡ್ತಾರೆ? ಜೊತೆ ಬಟ್ಟೆ ಕೊಡ್ತಾರೆ, ಒರ್ಸಕ್ಕೆ ಒರ್ಸ್ಬೇಕು ಫಸ್ಟ್. ನಮ್ಮ ಜಿಂಜಾ ಇಸ್ ಸ್ಲೀಪಿಂಗ್. ಐ ಆಮ್ ಸೋ ಎಕ್ಸೈಟೆಡ್ ಟು ವೇರ್. ಸೊ ಐ ಗೆಸ್ ಇವತ್ತಿನ ವ್ಲಾಗ್ ಕೊನೆಯ ವ್ಲಾಗ್ ಇರುತ್ತೆ ಈ ಒಂದು ಸ್ಪೆಕ್ಸಲ್ಲಿ. ಸೊ ನನ್ನ ನೆಕ್ಸ್ಟ್ ವ್ಲಾಗಿಂದ ನಿಮ್ಮನ್ನ ಲೈಕ್ ಹೊಸ ಸ್ಪೆಕ್ಸ್ ಅಲ್ಲಿ ನೋಡ್ತೀರಾ ಮೋಸ್ಟ್ಲಿ. ನಾನು ಈ ಮುಂದೆ ಹಾಕೊಳ್ಳಲ್ಲ, ನನ್ನ ರೂಮಲ್ಲಿ ಹೋಗ್ಬಿಟ್ಟಿದ್ದೆ, ಅಲ್ಲಿ ಚೆಕ್ ಹೆಂಗೆ ಕಾಣಿಸ್ತಿದೆ ಅಂತ. ವೇಟ್, ಲೆಟ್ ಮೀ ಕೀಪ್ ಇಟ್ ಓವರ್ ಯು. ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಅದು ನನ್ನ ಅರ್ಶನ ಶಾಸ್ತ್ರದ ಅರ್ಶನ ಹಾಕಿ ಹಾಕಿ ಆ ಸ್ಪೆಕ್ಸ್ ವೈಟ್ ಇಂದ ಎಲ್ಲೋ ಆಗೋಯ್ತು ಪಿಂಕ್ ಇಂದ. ಅರುಣ್ ಅವ್ರೆ, ಹೆಂಗ ಅನ್ಸ್ತೈತೆ? ಸೇ ಸಮಥಿಂಗ್ ಸ್ವಲ್ಪ ಡೆಡ್ ಡ್ಯಾನ್. ಅಕ್ಕ ನಿನ್ ಸ್ಪೆಕ್ಸ್ ಇನ್ನೂ ಚೆನ್ನಾಗಿದೆ ಕಣೆ ಅಲ್ವಾ? ಚೆನ್ನಾಗಿದೆ ರೀ. ಯಾರು ಜಾಸ್ತಿ ಚೆನ್ನಾಗಿದೆ? ನಿಂದೇನ್ ಕಾನ್ಸೆಪ್ಟ್ ಅಂದ್ರೆ, ನೀನ್ ಹಾಕೊಡೋದು ಗೊತ್ತೇ ಆಗಲ್ಲ ಲಿಟ್ರಲಿ. ದೂರದಿಂದ ನೋಡಿದ್ರೆ ನೀನೊಂದು ಅದೇ ಈ ಆಂಗಲ್ ನೋಡಿದ್ರೆ ನಿನ್ ಗ್ಲಾಸ್ ಗೊತ್ತೇ ಆಗಲ್ಲ. ಸೊ ವಿ ತ್ರೀ ಹ್ಯಾವ್ ಒನ್ ಥಿಂಗ್ ಇನ್ ಕಾಮನ್ ರೀ, ಬನ್ರಿ ಇಲ್ಲಿ.
ಅದಕ್ಕೆ ನಾನು ನಿಮ್ದೆಲ್ಲ ವಿಡಿಯೋಸ್ ತಗೊಳ್ಳಲ್ಲ ಹೋಗಲ್ಲಿ Am I looking too pretty?